ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಬಿಜೆಪಿ ನೇತಾರ ದಣಿವಿಲ್ಲದ ಕೆಲಸಗಾರ, ಧಾರ್ಮಿಕ ಕ್ಷೇತ್ರದಲ್ಲೂ ಅನುಭವ ಅಪಾರ. ಕೋಟಾ ಶ್ರೀನಿವಾಸ ಪೂಜಾರಿಯವರ ಜೊತೆ ಛಲಗಾರ, ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕತ್ವದ ಕನಸುಗಾರ, ಸೋಮೇಶ್ವರ ಪುರಸಭೆಯ ಗೆಲುವಿನ ಸರದಾರ ಸತೀಶ್ ಕುಂಪಲ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನಿಯುಕ್ತಿಗೊಂಡ ಅವರು ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಸೋಮೇಶ್ವರ ಭಾಗದ ಬೂತ್ ಸಂಖ್ಯೆ 138 ಅಧ್ಯಕ್ಷರಾದ ಪ್ರಕಾಶಗಟ್ಟಿ ಸೋಮೇಶ್ವರ ಅವರ ನಿವಾಸಕ್ಕೆ ಭೇಟಿ ನೀಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ಸತೀಶ್ ಕುಂಪಲ. ಈ ಸಂದರ್ಭದಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಹೇಮಂತ ಶೆಟ್ಟಿ, ಉಪಾಧ್ಯಕ್ಷರಾದ ಯಶವಂತ ಅಮೀನ್, ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ದೇವದಾಸ್ ಕುಲ್ಯ, ಸೋಮೇಶ್ವರ ಪುರಸಭಾ ಸದಸ್ಯರಾದ ಸೋನಾ ಸುಭಾಷಿಣಿ, ಸಹಕಾರ ಪ್ರಕೋಷ್ಠದ ಜಿಲ್ಲಾ ಸದಸ್ಯರಾದ ದಯಾನಂದ ತುಕೋಟು, ಯುವಮೋರ್ಚಾ ಜಿಲ್ಲಾ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಕುತ್ತಾರು ಬಿರಿಕೆ, ಆನಂದ ಕುಂಪಲ, ಹರೀಶ್ ಅಂಬಲಮುಗರು, ಕೋಟೆಕಾರು ಪಟ್ಟಣ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಅನಿಲ್ ಭಗಂಬಿಲ, ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಮಾಜಿ ಸದಸ್ಯರಾದ ಸಿರಾಜುದ್ದೀನ್ ಮುಡಿಪು, ನವೀನ್ ದೇರಳಕಟ್ಟೆ, ವಸಂತ ಮೂಡ ಲೇಔಟ್, ನಿಶ್ಮಿತಾ ಪ್ರಕಾಶ್ ಮುಂತಾದವರು ಹಾಜರಿದ್ದರು. ಕುಂಪಲ ವ್ಯಾಸನಗರದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜನವರಿ 21 ಆರಂಭಗೊಳ್ಳಲಿದೆ. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಲಾಗಿದೆ. ಸುಮಾರು 600 ವರ್ಷಗಳ ಪೂರ್ವ ಇತಿಹಾಸವಿರುವ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯ ದಿವ್ಯ ಸನ್ನಿಧಿಯ ಕಾರ್ಣಿಕ ಕ್ಷೇತ್ರ ಸೋಮೇಶ್ವರದ ದಿನೇಶ್ ಪಣಿಕಾರ್ ನಡೆಸಿದ ಪ್ರಶ್ನಾ ಚಿಂತನೆಯಲ್ಲಿ ಹಲವು ಕೌತುಕದ ವಿಚಾರಗಳು, ಸತ್ಯಘಟನೆಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ ಹೂಡೆ ತಿಳಿಸಿದರು. ನೆರೆದಿರುವಂತಹ ಮಾಧ್ಯಮ ಮಿತ್ರರೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತು ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ಬ್ರಹ್ಮಕುಲೋತ್ಸವದ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಾವೆಲ್ಲಿದ್ದೇವೆ. ನಮ್ಮ ಬ್ರಹ್ಮಕುಲೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ KP ಸುರೇಶ್ವರ ಇದ್ದಾರೆ, ಕಾರ್ಯದರ್ಶಿಯವರಾದಂಥ V.ನಾರಾಯಣ ಕುಂಪಲ ಇದ್ದಾರೆ, ಮಹಿಳಾ ಅಧ್ಯಕ್ಷರಾದಂಥ ಶಕುಂತಲವರಿದ್ದಾರೆ, ಹಾಗೆ ಸಂಚಾಲಕರಾದಂಥ ಗಣೇಶ್ ಕೆ ನಮ್ಮೊಟ್ಟಿಗಿದ್ದಾರೆ. ಕಳೆದ 5 ವರ್ಷಗಳಿಂದ ಈ ಒಂದು ನಮ್ಮ ಕುಂಪಲ ಗ್ರಾಮದ ಅತಿ ಪುರಾತನ ಕ್ಷೇತ್ರವಾದಂತಹ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಾವೆಲ್ಲ ಗ್ರಾಮಸ್ಥರು ಸೇರಿ ಕೇಸರಿ ವಿದ್ಯಾವೃಂದದ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ. ಈ ದಿನ ನಮ್ಮ ಜನವರಿ 21 ರಿಂದ 27 ಇದರ ಒಂದು ಬ್ರಹ್ಮಕುಲೋತ್ಸವವನ್ನು ಅದ್ಧೂರಿಯಾಗಿ ನಡೆಸಿಕೊಡುತ್ತಿದ್ದೇವೆ. ಈ ಪ್ರಯುಕ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವೆಲ್ಲ ಕರೆದಿದ್ದೇವೆ. ಇದರ ವಿಚಾರವನ್ನು ನಮ್ಮ ಬ್ರಹ್ಮಕುಲೋತ್ಸವ ಸಮಿತಿಯ ಕಾರ್ಯದರ್ಶಿಯಾದಂಥ V.ನಾರಾಯಣ ಕುಂಪಲರವರು ನಿಮಗೆ ತಿಳಿಸಿದ್ದಾರೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಕುಂಪಲ ಮಾತನಾಡುತ್ತಾ, ಊರ ಪರವೂರ ಭಕ್ತಾದಿಗಳು ಕ್ಷೇತ್ರಕ್ಕೆ ನಿರಂತರ ಬರುತ್ತಿದ್ದು, ಶಿಥಿಲಗೊಂಡಿದ್ದ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸುವ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಸಮಿತಿ ರಚಿಸಿಕೊಂಡು 2018 ಕಟೀರು ಶ್ರೀ ಲಕ್ಷ್ಮೀನಾರಾಯಣ ಆಶ್ರಣರ ದಿವ್ಯಹಸ್ತದಿಂದ ಕ್ಷೇತ್ರ ತಂತ್ರಿಗಳಾದ ಕೇಶವ ಶಾಂತಿ ನಾಟಿ ನರಿಕೊಂಬು ಇವರ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭೂಮಿ ಪೂಜೆ ನಡೆಸಿ ಕೆಲಸ ಪ್ರಾರಂಭಿಸಲಾಗಿದೆ. ಇದೀಗ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ ಎಂದರು. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕುಂಬಲ ಸುಮಾರು 8 ತಲೆಮಾರಿನಿಂದ ಹಿಂದೆ, ಅಂದರೆ ಸುಮಾರು 600 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಆ ಪರಿಸರದಲ್ಲಿ ಕುಂಪಲ ಪರಿಸರದಲ್ಲಿ ಪ್ರಾರಂಭಿಕ ಶಕ್ತಿ ಅಥವಾ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಾರದು. ಅಂದಿನ ಕಾಲಘಟ್ಟದಲ್ಲಿ ತೀರ ಬಡ ಕುಟುಂಬದ ಒಂದು ಮನೆತನದಲ್ಲಿ ಆರಾಧಿಸಿಕೊಂಡು ಬಂದಂಥ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಗೆ ಇದೀಗ ಒಂದು ಪೂರ್ಣ ಪ್ರಮಾಣದ ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದೇವೆ. ಅನೇಕ ಕೌತುಕದ ಅಥವಾ ಸತ್ಯಘಟನೆ ಕೂಡ ಆ ಕ್ಷೇತ್ರದಲ್ಲಿ ನಡೆದಿದೆ. ನಮ್ಮ ಪ್ರಶ್ನಾಚಿಂತಕರಾದಂಥ ಶ್ರೀತ ದಿನೇಶ್ ಪಣಿಕರ್ ಸೋಮೇಶ್ವರ ಇವರ ಮೂಲಕ ಪ್ರಶ್ನೆಯನ್ನಿಟ್ಟಾಗ ಅನೇಕ ವಿಚಾರಗಳು ಸತ್ಯಘಟನೆಗಳು ಗೋಚರಕ್ಕೆ ಬಂದಿದೆ. ಆನಂತರ ದಿನಗಳಲ್ಲಿ ಶಿಲ್ಪಿಗಳಾದ ಬಾಬಾಚಾರ್ಯ ಅವರ ವಾಸ್ತು ಶಿಲ್ಪಿ ಅವರ ನೇತೃತ್ವದಲ್ಲಿ ಅವರಿಗೊಂದು ಸರಿಯಾದ ಮಾರ್ಗದರ್ಶನ ನೀಡಿದ ನಂತರ ನಾವೆಲ್ಲ ಅದಕ್ಕೆ ಇಳಿದು ನಿರಂತರ ಶ್ರಮದಾನ ಮಾಡಿ ಹೆಚ್ಚಾಗಿ ಶ್ರಮ ಸೇವೆಯಲ್ಲೇ ಆ ದೇವಸ್ಥಾನ ರೂಪಿತಗೊಂಡಿದೆ ಅಂತ ಹೇಳಿದಕ್ಕೆ ತುಂಬ ಸಂತೋಷಪಡ್ತೇನೆ. ಮಹಿಳೆಯರು, ಮಕ್ಕಳು,
ಹಿರಿಯರು, ಯುವಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಬಂದಲ್ಲಿ ಸಾಕಷ್ಟು ಶ್ರಮದಾನ ಮಾಡಿದ್ದಾರೆ. ಕೊರೋನಾದಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಿರ್ಬೋದು, ಆದರೆ ಆ ನಂತರ ದಿನಗಳಲ್ಲಿ ದಾನಿಗಳು ಕೊಟ್ಟಿರತಕ್ಕಂಥ ವಸ್ತು ರೂಪದ ಇರ್ಬೋದು ಅಥವಾ ಆರ್ಥಿಕ ಸಹಾಯದಿಂದ ನಾವು ಪೂರ್ತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದೀಗ ಜನವರಿ 21 ಆದಿತ್ಯವಾರ ಹೊರೆಕಾಣಿಕೆಯೊಂದಿಗೆ ಉಳ್ಳಾಲ ಹುಳಿಯ ಧರ್ಮರಸರ ಕ್ಷೇತ್ರದ ಶ್ರೀ ದೇವಮುಲ್ಯನ ಇವರ ದಿವ್ಯ ಹಸ್ತದಿಂದ ಹೊರೆಕಾಣಿಕೆಯ ಮೆರವಣಿಗೆ ತೊಕೊಟ್ಟು ಜೈ ವೀರಮಾರ್ಗ ಶಾಲೆಯಿಂದ ಚಾಲನೆ ಸಿಗ್ತದೆ. ಅಲ್ಲಿಂದ ನಮ್ಮ ಕಾರ್ಯಕ್ರಮ ದೈವಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ವಿಶೇಷವಾಗಿ ಶ್ರೀಧಾಮ ಮಾನಿಲದ ಸ್ವಾಮೀಜಿ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ 22 ಸಭಾ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ. ಮರುದಿನ ಉಡಿಯರ್ ಸ್ವಾಮೀಜಿಯವರು ಬರ್ತಾರೆ. ಅದೇ ರೀತಿ ಉಜಿರೆ ಕನ್ಯಾಡಿಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು, ಕಾಣಿಯೂರಿನ ಮಹಾಬಲೇಶ್ವರ ಸ್ವಾಮಿಗಳು, ಕುಂಬಳದ ಅಮೃತಾನಂದ ಸ್ವಾಮಿಯವರು, ಅದೇ ರೀತಿ ಬೆಂಗಳೂರಿನ ಆನಂದ ಗುರುಜಿ, ಅದೇ ರೀತಿ ರವಿಶಂಕರ ಗುರುಜಿ ಕೂಡ ಕ್ಷೇತ್ರಕ್ಕೆ ಆಗಮಿಸಿದ್ದರು. ವಿವಿಧ ಗಣ್ಯರು, ರಾಜಕೀಯ ಮುಖಂಡರು, ಬೇರೆ ಬೇರೆ ಸಮಾಜದ ಪ್ರಮುಖರೆಲ್ಲರೂ ಶ್ರೀಕ್ಷೇತ್ರಕ್ಕೆ ಆಗಮಿಸಲಿದ್ದು ಒಂದು ನಾವು ಕೂತು ನಾವು ಭವಿಷ್ಯತೆ ಎಂಬಂತೆ ಕುಂಬಳದಲ್ಲಿಂದು ಬಹುದೊಡ್ಡ ಒಂದು ಬ್ರಹ್ಮಕಲಶದ ಒಂದು ಉತ್ಸವ ನಡೀಲಿಕ್ಕಿದೆ. 21-27 ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ತುಳುವಿಗೆ ಸಂಬಂಧಪಟ್ಟಂತೆ ತುಳುನಾಡು ಸಂಸ್ಕೃತಿ ಇರ್ಬೋದು, ಅದು ನಾಗೇಶ್ ಕುಲರ್ ಮತ್ತು ದಯಾನಂದ ಪ್ರಸಾದ್ ನಡೆಸಿಕೊಡುವಂಥದ್ದು, ಅದೇ ರೀತಿ ಕಲ್ಲಡ್ಕ ವಿಠಲ್ ನಾಯಕ್ ಇವರ ವಿವಿಧ ರೀತಿಯ ಹಾಸ್ಯ ಮಿಶ್ರಿತ ಸಂದೇಶದ ಒಂದು ಕಾರ್ಯಕ್ರಮ, ಜೊತೆಯಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಅವಕಾಶ ನೀಡಿ ಸ್ಥಳೀಯವಾಗಿ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳು, ಜೊತೆಯಲ್ಲಿ ನಮ್ಮೆಲ್ಲರ ಯಕ್ಷಗಾನದ ಹಾಸ್ಯ ದಿಗ್ಗಜ ಅಂತ ಹೇಳ್ಬೋದು ದಿನೇಶ್ ಕೊಡಬಹುದು ಇವರ ಒಂದು ಕನ್ನಡದ ಹಾಸ್ಯ, ಇನ್ನೊಂದು ತುಳುವಿನ ಹಾಸ್ಯ ಕಾರ್ಯಕ್ರಮ ಕೂಡ ನಡೆಯಲಿದೆ. ಒಟ್ಟು ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ, ವೈದಿಕ ವಿಧಿವಿಧಾನಗಳೊಂದಿಗೆ 21-27 ನಡೆಯಲಿದೆ. ಧನ್ಯವಾದ. ಜೀರ್ಣೋದ್ಧ ಸಮಿತಿಯ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ರಾಜ್ ಈ ಸಂದರ್ಭ ಮಾತನಾಡಿದರು. ಕೇಸರಿ ಮಿತ್ರವೃಂದ ಟ್ರಸ್ಟ್ ಮಾತೃಮಂಡಳಿಯವರ ಸಹಯೋಗದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಎಂದು ಹೇಳಲು ತುಂಬ ಹೆಮ್ಮೆಯಾಗ್ತದೆ. ಓರ ಪರಮೂರ ಎಲ್ಲ ಜನರ ಸಹಕಾರವೂ ಇರುತ್ತದೆ. ದಿನಾಂಕ 21 ಕ್ಷೇತ್ರಕ್ಕೆ ಹೊರೆಕಾಣಿಕೆಯ ಸಂಭ್ರಮವು ನಡೆಯಲಿದೆ. ವೀರ ಮಾನವಿ ವ್ಯಾಯಾಮ ಶಾಲೆಯಿಂದ ಸಂಜೆ 4:30 ಹೊರೆಗಾಣಿಕೆಯು ಹೊರಡಲಿದೆ. ಇದರಲ್ಲಿ ಊರ ಪರವೂರ ತುಂಬ ಮಂದಿ, ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರು ಪಾಲ್ಗೊಳ್ಳುವುದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಹಾಗೆ ಎಲ್ಲ ಕಾರ್ಯಕ್ರಮಗಳು ಬಹಳ ಭಕ್ತಿಯಿಂದ ನಡೆಯುತ್ತದೆ ಎಂದು ಹೇಳಲು ತುಂಬ ಹೆಮ್ಮೆ ಎನಿಸುತ್ತದೆ. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಸುರೇಶ್ ಕೆಪಿ ಮಾಡೂರು, ಪ್ರಧಾನ ಸಂಚಾಲಕರಾದ ಗಣೇಶ್ ಗಟ್ಟಿ ಕೆಎನ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಮಂಗಳೂರು ಹೃದಯ ಭಾಗದಲ್ಲಿರುವ ಪಂಪುಯಲ್ ಗ್ರೀಕ್ ಗ್ಯಾಲಕ್ಸಿ ಕಟ್ಟಡದಲ್ಲಿರುವ ಹೋಟೆಲ್ ಹಿದಾ ಇನ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕನ್ವೆನ್ಷನ್ ಹಾಲ್ ವತಿಯಿಂದ ಹೀರಾ ಫೆಸ್ಟ್ 2024 January 14, 15, and 16 ನಡೆಯಲಿದ್ದು ಇದರ ಉದ್ಘಾಟನೆ ಆದಿತ್ಯವಾರ ನಡೆಯಿತು. ಹೀರಾಯಿನ್ ಮಾಲಕರಾದ ಅಶ್ರಫ್ ಅವರ ತಾಯಿ ಬಿಪಾತಿಮ್ಮ ಆಹಾರ ಮೇಳಕ್ಕೆ ಚಾಲನೆ ನೀಡಿದರು.
ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಸಂದೀಪ್ ಕರೋಡಿ ಮಾತನಾಡಿ, ಮಂಗಳೂರು ಹೋಟೆಲ್ ಉದ್ಯಮಕ್ಕೆ ಹೆಸರುವಾಸಿಯಾದ ಊರು. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮಾತ್ರವಲ್ಲದೆ ಹತ್ತಿರದ ಕೇರಳ ರಾಜ್ಯದ ಜನರಿಗೂ ಉತ್ತಮವಾದ ಖಾದ್ಯ ದೊರೆಯುವಂತಹ ಸುಲಭ ಅವಕಾಶವನ್ನು ಉದ್ಯಮಿಗಳು ದೊರಕಿಸಿಕೊಟ್ಟಿದ್ದಾರೆ ಎಂದರು. ಮಂಗಳೂರಿನ ಹೃದಯ ಭಾಗದಲ್ಲಿರತಕ್ಕಂತಹ ಪೊಂಪೆಲ್ ಪ್ರದೇಶದಲ್ಲಿ ಇವತ್ತು ಹೋಟೆಲ್ ಹೀರಾ ಇಂಟರ್ನ್ಯಾಷನಲ್ ಪ್ರಾರಂಭಗೊಂಡಿದೆ. ವಿವಿಧ ಮಂಗಳೂರು ಹೋಟೆಲ್ ಉದ್ಯಮಕ್ಕೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಊರು. ಈ ಹೋಟೆಲ್ನಿಂದ ದಕ್ಷಿಣ ಕನ್ನಡ ಅಲ್ಲದೆ ಹತ್ತಿರದ ಕೇರಳ ರಾಜ್ಯದ ಪ್ರಯಾಣಿಕರಿಗೂ ಕೂಡ ಈ ಹೋಟೆಲ್ನಿಂದ ಉತ್ತಮ ಖಾದ್ಯಗಳು ದೊರೆಯುವಂತಹ ಸುಲಭ ಅವಕಾಶ ಈ ಭಾಗದ ಜನರಿಗೆ ಈ ಒಂದು ಉದ್ಯಮಿಗಳು ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಹೋಟೆಲ್ ಇನಾಗ್ರೇಷನ್ನ ಸಂದರ್ಭದಲ್ಲಿ ಒಂದು ಫುಡ್ ಇನ್ ಎನ್ನುವಂತಹ ಒಂದು ಆಹಾರ ಮೇಳವನ್ನು ಉದ್ಘಾಟಿಸುವುದರ ಮುಖಾಂತರ ಈ ಭಾಗದ ಜನರಿಗೆ ವಿವಿಧ ರೀತಿಯ ಖಾದ್ಯಗಳು ತಿನಿಸುಗಳನ್ನು ಒದಗಿಸುವಂತಹ ಕೆಲಸ ಈ ಒಂದು ಹೋಟೆಲ್ನಿಂದ ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತ ಈ ಒಂದು ಈ ಭಾಗದಲ್ಲಿ ಈ ಒಂದು ಹೋಟೆಲನ್ನು ಪ್ರಾರಂಭಿಸತಕ್ಕಂಥ ಉದ್ಯಮಿಗಳಿಗೆ ಶುಭವನ್ನು ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು. ಹೋಟೆಲ್ ಮಾಲಕರಾದ ಅಶಪ್ ಮಾತನಾಡಿ, ನಮ್ಮ ಹೋಟೆಲ್ನ ಕನ್ವೆನ್ಷನ್ನಲ್ಲಿ ಹಾಲ್ ಇದ್ದು ಸುಮಾರು 1000ಕ್ಕಿಂತಲೂ ಅಧಿಕ ಮಂದಿ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ಇದೆ. ನಮ್ಮ ಹೋಟೆಲು 50 ರೂಮ್ಗಳನ್ನು ಹೊಂದಿದ್ದು ಇದರಲ್ಲಿ ಡಿಲೆಕ್ಸ್ ಫ್ಯಾಮಿಲಿ ರೂಮ್ಗಳಿವೆ, ಸ್ವಿಮ್ಮಿಂಗ್ ಪೂಲ್, ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಹಾಗೂ ಫುಡ್ ಕೋರ್ಟ್, ಅರಬಿಕ್, ಸೌತ್ ಇಂಡಿಯಾ, ವೆಜ್, ನಾನ್ ವೆಜ್, ಚೈನೀಸ್ ಆಹಾರ ದೊರೆಯುತ್ತದೆ ಎಂದು ತಿಳಿಸಿದರು. ಹೋಟೆಲ್ ಹೀರಾ ಇಂಟರ್ನ್ಯಾಷನ್ ಓನರ್ ಆಕ್ಚುಲಿ ಚೇರ್ಮ್ಯಾನ್. ಇದು ರೀಸೆಂಟ್ಲಿ ನಾವು ಓಪನ್ ಮಾಡಿದ್ದೀವಿ. ಇವತ್ತು ರೆಸ್ಟೋರೆಂಟ್ ಇದೆ, ಕನ್ವೆನ್ಷನ್ ಹಾಲ್ ಇದೆ, ವೆಜ್ ರೆಸ್ಟೋರೆಂಟ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ನಾವು ಇವತ್ತು ಆರಂಭಗೊಳ್ಳಿದ್ದೇವೆ. ಅದೇ ಥರ ಹಾಲ್ ಇದೆ, ಮದುವೆ ಹಾಲ್, ಕನ್ವೆನ್ಷನ್ ಹಾಲ್, 1000+ ಕೆಪಾಸಿಟಿ, 1000ಕ್ಕಿಂತ ಜಾಸ್ತಿ ಜನ ಫಂಕ್ಷನ್ ಮಾಡ್ಬೋದು. ನೀವೆಲ್ಲರೂ ಇಲ್ಲಿಗೆ ಬನ್ನಿ, ಒಂದು ಸಾರಿ ನೋಡಿ ನಮ್ಮ ಫುಡ್ ಯಾವ ಥರ ನಾವು ಕೊಡ್ತಿದ್ದೀವಿ, ಒಳ್ಳೆ ಉಂಟಾ ಇಲ್ಲ, ನಿಮ್ಮ ಫೀಡ್ಬ್ಯಾಕು ನಿಮ್ಗೆ ಕೊಟ್ಟರೆ ನಮಗೆ ತುಂಬ ಸಂತೋಷವಾಗ್ತದೆ. ನಮ್ಮ ಒಂದು ಮಂಗಳೂರಿನಲ್ಲಿ ಈ ಥರ ಒಂದು ಕನ್ವೆನ್ಷನ್ ಹಾಲ್, ಒಂದು 3-star ಕ್ಯಾಟಗಿರಿ ಅಂತ ಹೋಟೆಲ್, 3-4 star ಹೇಳ್ಬೋದು. ಒಂದ್ಸರಿ ಬಂದು ನೀವು ನೋಡಿ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟು ನಮ್ಮನ್ನು ನಮ್ಮ ಹತ್ರ ಏನಾದರೂ ನಿಮ್ಮ ಒಳ್ಳೆ ಅಭಿಪ್ರಾಯ ಹೇಳಿದರೆ ನಮಗೆ ತುಂಬ ಸಂತೋಷವಾಗ್ತದೆ. ನೀವು ಬಂದು ನಮ್ಮನ್ನು ಇನ್ನೂ ಕೂಡ ಸಪೋರ್ಟ್ ಈ ಥರ ಚೆನ್ನಾಗಿ ಮಾಡಬೇಕಂತ ನಿಮ್ಮ ಹತ್ರ ಬೇಡಿಕೊಳ್ತೇವೆ. ನಿಮ್ಮಲ್ಲಿ ಸ್ಪೆಷಾಲಿಟಿ ಯಾವ ಸರ್ ಫುಡ್ಡಲ್ಲಿ ಆಗಲಿ? ಆ್ಯಕ್ಚುಲಿ 3 types ಫುಡ್ ಇದೆ, ವೆಜ್ ಆಗಲಿ, ನಾನ್ ವೆಜ್ ಆಗಲಿ, ಅರಬಿಕ್ ಆಗಲಿ, ಎಲ್ಲ ಥರ ಫುಡ್ ಇಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಅದೇ ಥರ 50 ರೂಮ್ಸ್ ಇದೆ, ಯಾವುದಾದ್ರೂ ನಮ್ಮ ಲಕ್ಸುರಿ ರೂಮ್ಸ್ ಇದೆ ಫ್ಯಾಮಿಲಿಗೆ, ಫ್ಯಾಮಿಲಿ ರೂಮ್ಸ್ ಎಲ್ಲ. ಅದೇ ಥರ ಇಲ್ಲಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಲಾ ಇದಿದೆ, ಸ್ವೀಟ್ ರೂಮ್ ಇದೆ, ಮತ್ತು ಪ್ರೀಮಿಯಂ ರೂಮ್ ಇದೆ, ಡಿಲೆಕ್ಸ್ ರೂಮ್ ಇದೆ. ಒಳ್ಳೆ ಚೆನ್ನಾಗಿ ಮಾಡಿದ್ದೀವಿ ರೂಮ್ಸ್ ಎಲ್ಲ, ರೀಸನಬಲ್ ಪ್ರೈಸ್ನಲ್ಲಿ ಕೊಡ್ತಿದ್ದೀವಿ. ಕನ್ವೆನ್ಷನ್ ಸೆಂಟರ್ಗೆ ಪಾರ್ಕಿಂಗ್ ಫೆಸಿಲಿಟಿ ಹೇಗಿದೆ ಸರ್? ಎಷ್ಟು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ? ಕಾರ್ ಪಾರ್ಕಿಂಗ್ ಬೇಕಾದಷ್ಟಿದೆ, ಫ್ರಂಟ್ನಲ್ಲಿದೆ, ಬ್ಯಾಕ್ನಲ್ಲಿದೆ, ಬೇಸ್ಮೆಂಟಲ್ಲಿದೆ, ತುಂಬ ಫೆಸಿಲಿಟಿ ಮಾಡಿದ್ದೀವಿ. ಅದಕ್ಕೋಸ್ಕರ ಅದು ಒಳ್ಳೆ ಇಲ್ಲಿ ಈ ಲೊಕೇಶನ್ನಲ್ಲಿ ಈ ಥರ ಪಾರ್ಕಿಂಗ್ ಇರೋದು ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಈ ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಮಾಡ್ತಿದ್ದೇವೆ ನಾವು. ಥ್ಯಾಂಕ್ ಯು. ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಇದರ 16ನೇ ಶಾಖೆ ಉಳ್ಳಾಲ ತಾಲೂಕಿನ ಬೆಳ್ಮ ಗ್ರಾಮದ ದೇರಳಕಟ್ಟೆಯ ನಿತ್ಯಾನಂದ ಕಾಂಪ್ಲೆಕ್ಸ್ನ ಕಟ್ಟಡದಲ್ಲಿ ರವಿವಾರ ಶುಭಾರಂಭಗೊಂಡಿತು.
ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉಪಾಧ್ಯಕ್ಷರಾದ ಪದ್ಮನಾಭವಿ ಸ್ವಾಗತಿಸಿದರು. ಪ್ರಧಾನ ವ್ಯವಸ್ಥಾಪಕರಾದ ಭೋಜಮೂಲ್ಯ ಪ್ರಾಸ್ತಾವನೆಗೈದರು. ಸಭಾ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಆಶೀರ್ವಚನವಿತ್ತ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಸಹಕಾರಿ ತತ್ವದಲ್ಲಿ ಆರ್ಥಿಕ ಅಭಿವೃದ್ಧಿ ಜನಸಾಮಾನ್ಯರ ಬದುಕಿನಲ್ಲಿಯೂ ಆಗಬೇಕು ಮತ್ತು ಅವರ ಬದುಕು ಸಮೃದ್ಧಿಯಾಗಬೇಕು ಎನ್ನುವ ಚಿಂತನೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಮತ್ತು ಹೂವಯ್ಯ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಈ ಸಂಘ ಇಂದು 16ನೇ ಶಾಖೆ ಆರಂಭಗೊಳ್ಳುವ ಮೂಲಕ ಬಾಳಪ್ಪರ ತಪಸ್ಸು ಸಾಕಾರಗೊಂಡಿದೆ ಎಂದರು. ಜನಸಾಮಾನ್ಯರಿಗೆ ಕೂಡ ವಿದ್ಯೆಗೆ ವಂಚಿತರಾಗಿರ್ತಕ್ಕಂಥ ಎಷ್ಟೋ ಸಂಸಾರಗಳು ಆ ಕಾಲದಲ್ಲಿ ವಿದ್ಯೆ ವಂಚಿತ ಪರಿಸ್ಥಿತಿಯಲ್ಲಿ ಕೂಡ ಅಂಥವರಿಗೂ ಒಂದು ಉದ್ಯಮವನ್ನು, ವ್ಯವಹಾರವನ್ನು, ವೃತ್ತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಹಕಾರಿ ಮನೋಭಾವ ಬೆಳಗಬೇಕು. ಆ ಸಹಕಾರಿ ತತ್ವದ ಜೊತೆಯಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಬಲಾಢ್ಯಗೊಳಿಸಬೇಕು ಅನ್ನೋಂಥ ಸದುದ್ದೇಶದಿಂದ ಪೂಜ್ಯರು ಆದರಣೀಯರಾಗಿರ್ತಕ್ಕಂಥ ಅಮ್ಮೆಮ್ಮಳ ಬಾಳಪ್ಪರು ಸುದೀರ್ಘವಾದಂಥ ಈ ಒಂದು ತಪಸ್ಸು ಇವತ್ತು 16ನೇ ಶಾಖೆಯಲ್ಲಿ ಸಹಕಾರಿಗೊಳ್ತಾ ಇದೆ. ಈ ಆರ್ಥಿಕ ವ್ಯವಹಾರದಲ್ಲಿ ಎಲ್ಲರೂ ಈ ಸಂಸ್ಥೆಯನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆ ಮತ್ತು ಕೆಳಗಿದ್ದವರು ಸಾಕ್ಷಿಯಾಗಿದ್ದಾರೆ. ಸಾಮರಸ್ಯದೊಂದಿಗೆ ಈ ಸೃಷ್ಟಿಕರ್ತನಾದಂಥ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ, ಅದರಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಹಿಂದೂ, ಮುಸ್ಲಿಮ್, ಕ್ರೈಸ್ತ, ಪಾರ್ಸಿ, ಸಿಖ್ಖರು ಯಾವುದೇ ಭೇದ ಭಾವ ಇಲ್ಲದೆ ಇಡೀ ಜಗತ್ತಿನ ಪ್ರತಿಯೊಂದು ಜೀವ ಸಂಕುಲದ ರಕ್ತಗತವಾದಂಥ ರಕ್ತ ಇರೋದು ಕೆಂಪು ಬಣ್ಣದಲ್ಲಿ. ಆ ರಕ್ತ ಯಾರಿಗೂ ಯಾವ ರಕ್ತ ಅವರವರ ಗ್ರೇಡಿಗೆ ಅನುಗುಣವಾಗಿ ಆ ರಕ್ತ ಯಾರಿಗೂ ಪ್ರವರ್ಸಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಭಗವಂತ ಇಟ್ಟುಕೊಂಡಂಥ ಒಂದು ಸೂಕ್ಷ್ಮವಾದಂಥ ಮತ್ತು ಸೂಕ್ಷ್ಮತೆಯಲ್ಲಿ ಮಾನವೀಯತೆಯನ್ನು ಕೊಟ್ಟಂಥ ಒಂದು ಸನ್ನಿವೇಶಗಳನ್ನು ನಾವು ಅರ್ಥವಹಿಸಿಕೊಡಬೇಕು. ಇವತ್ತು ಸ್ವಸಹಾಯ ಗುಂಪುಗಳ ಚಟುವಟಿಕೆಗಳು, ಹಿಂದೆ ಒಂದು ಹೆಣ್ಣು ತಾನು ಮನೆಯೊಳಗೆ ಇದ್ದರೆ ತಾನು ಆರ್ಥಿಕವಾಗಿ ಗಂಡಸರನ್ನೇ ಅವಲಂಬಿಸಬೇಕಾದಂಥ ಒಂದು ಕಾಲ ಇತ್ತು. ಗಂಡಸರನ್ನು ಅವಲಂಬಿಸಬೇಕು, ಆ ಕಷ್ಟದ ದಿವಸದಲ್ಲಿ ಕೂಡ ಅವಳಿಗೆ ಸ್ವಾತಂತ್ರ್ಯ ಅನ್ನೋದು ಇರದಂಥ ಸ್ಥಿತಿ ಇತ್ತು. ಜಿಲ್ಲಾ BJP ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ಐ ಬುಳ್ಯಾರ್ ನೂತನ ಶಾಖೆಗೆ ಚಾಲನೆ ನೀಡಿ ಈ ಸಂಘದ ಬೆಳವಣಿಗೆಯಲ್ಲಿ ಆಡಳಿತ ಮಂಡಳಿಯೊಂದಿಗೆ ಗ್ರಾಹಕರಿಗೆ ನಗುಮುಖದ ಸೇವೆ ನೀಡುತ್ತಿರುವ ಸಿಬ್ಬಂದಿಯೂ ಕಾರಣವಾಗಿದ್ದಾರೆ ಎಂದರು. ಈ ದೇಶಕ್ಕೆ ಹೋರಾಟ ಮಂತ್ರಿ ನಂಜನ, ಈ ದೇಶದ ಮಾಜಿ ಯೋಧಿ, ನಮ್ಮನ್ನು ಬುಡ್ದು ಪೋತೆ ಇರ್ನಲ್ಲ ಆ ಅಮ್ಮೆಂಬಲ ಬಾಲಪ್ಪರನ ಮಾರ್ಗದರ್ಶನ, ವಿಶೇಷವಾದ ಮುಡಿಪುಡು ಆ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ಗಳ ಆ ಹಾಲಿಗೆ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ಗಳ ಅರಣ್ಯ ಶಾಶ್ವತವಾದ ಬುದಾರಿ ಅಮ್ಮೆಂಬಲ ಬಾಲಪ್ಪರನ ವೇದಿಕೆ ಒಂಜಿ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ದ ಉಲಯ ಆ ವೇದಿ ಇಡೀ ಒಂಜಿ ಆ ಸಭಾಭವನಗೈತ ಅರಣ್ಯ ಪುದಾರ ದೀಪುಂದಂಡ ಅರ್ಣ ಒಂಜಿ ವ್ಯಕ್ತಿತ್ವ ಈ ಸಮಾಜ ಸೇವಾ ಸಂಘಕ್ಕೆ ಇಪ್ಪುನಂಜಿನ ಪುದರೆ ನಮ್ಮ ಆಲೋಚನೆ ಮನ್ಕೊಡು. ದೇರಳಕಟ್ಟೆ ರತ್ನ ಎಜುಕೇಶನ್ ಟ್ರಸ್ಟ್ನ ಸಂಚಾಲಕರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಾಂದರ್ಭಿಕವಾಗಿ ಮಾತನಾಡಿದರು. ನಮ್ಮ ಅಮ್ಮೆಂಬಲ ಬಾಲಪ್ಪರವರ ಹೆಸರನ್ನು ಕೇಳುವಾಗಲೇ ನಮಗೆ ರೋಮಾಂಚನ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಒಂದು ದೀರ್ಘ ಆಯುಷ್ಯವನ್ನು
ದೇವರು ನೀಡಿದಂಥ ಆಯುಷ್ಯವನ್ನು ಪಡೆದು ಇವತ್ತು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಹೆಸರನ್ನ ಅಜರಾಮರವಾಗಿ ಉಳಿಸಿದಂಥ ಕೀರ್ತಿ ಕೂಡ ಅವರಿಗೆ ಸಲ್ತದೆ. ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ಅಧ್ಯಕ್ಷೀಯ ಮಾತುಗಳನ್ನಾಡಿದ್ರು. 14ನೇ ಶಾಖೆ ಉದ್ಘಾಟನೆ ಮಂತಿನ ಎಂಗಲ್ಲ ಮುಖ್ಯ ಅತಿಥಿಗೆ ದುಂಬಾತ್ ಅಡ್ಡಬುರಂದಂತ ಸ್ವಾಮಿಲೆಗೆ ಅಡ್ಡಬುರಂದು ಇನಿತ ಕಾರ್ಯಕ್ರಮಕ್ಕೆ ಬತ್ತಿನ ಸ್ವಸಹಾಯ ಗುಂಪುಗೂ ಎಂಗ್ಲಿಗೆ ಭಾರಿ ಅಭಿನಂದನೆ ಕೊರಡು ಪಂಡ ಆಗಲು ದೂರದ್ದು ಬದ್ದದು ಎಂಗ್ಲ ಬ್ಯಾಂಕಿಗೆ ನೆನಾತ್ ಒಂಜಿ ಸಹಕಾರ ಆತು ಪ್ರೋತ್ಸಾಹ ಕೊರಪಣಂಚಿನ ಸ್ವಸಹಾಯ ಗುಂಪುಗೂ ಎಂಗ್ಲ ಬ್ಯಾಂಕದ ಪರವಾದ ಅಭಿನಂದನೆ ಕೊರದು ಇನಿ ಬತ್ತಿನ ಗ್ರಾಹಕರು ಎಂಗ್ಲ ಬ್ಯಾಂಕದ ನೆನಾತ್ ಏಲಿಗೇನು ತೂಗೋಡು ಪಂಡದು ಇನಿ ಎಂಕ್ ಇನಿ ಬತ್ತಿನ ಕಾರ್ಯಕ್ರಮ ಅಭಿನಂದನೆ ಕೊರಂದರು. ಬೆಳಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜಿಯಾ, ಸದಸ್ಯರಾದ ರಮ್ಲತ್, ಕೊಲ್ಲೆ ಕುಂಭೇಶ್ವರ ವಿದ್ಯುತ್ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರಾದ ಗೋಪಾಲ ಕಣ್ವತೀರ್ಥ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆಯ ಆಡಳಿತ ಮುಕ್ತೇಸ್ಥರಾದ ಚಂದ್ರಹಾಸ ಅಡ್ಯಂತಾಯ, ದೈವದ ಮೂಲ್ಯಣ್ಣ ಕೆ ಬಾಲಕೃಷ್ಣ ಸಾಲಿಯಾನ್ ಕಂಪ, ನಿತ್ಯಾನಂದ ಕಾಂಪ್ಲೆಕ್ಸ್ನ ಮಾಲಕಿ ವೀಣಾ, ಬೆಳಮ ಗ್ರಾಮ ಪಂಚಾಯತ್ ಸದಸ್ಯರಾದ ಇಕ್ಬಾಲ್ ಎಚ್ಆರ್, ಗಣೇಶ್ ಇಂಡಸ್ಟ್ರೀಸ್ನ ರವಿರಾಜ್ ಶೆಟ್ಟಿ ಅತಿಥಿಗಳಾಗಿದ್ದರು. ಸಂಘದ ನಿರ್ದೇಶಕರಾದ ವಿಶ್ವನಾಥ ಕೆಬಿ, ರಮೇಶ್ ಸಾಲಿಯಾನ್, ಅರುಣ್ ಕುಮಾರ್, ನಾಗೇಶ್, ವಾಮನ್ ಟೈಲರ್, ಸುರೇಶ್, ವಿಜಯ್ ಕುಮಾರ್, ಜಯಂತಿ ಜನಾರ್ದನ ಬೊಂಡಾಲ, ಜಗನ್ನಿವಾಸ ಗೌಡ, ಎಂ ಕೆ ಗಣೇಶ್ ಸುಮಗಾರ, ಶಾಖಾ ವ್ಯವಸ್ಥಾಪಕಿ ನಳಿನಿ ಉಪಸ್ಥಿತರಿದ್ದರು. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಆರ್ಥಿಕ ಧನಸಹಾಯದ ಚೆಕ್ ವಿತರಿಸಲಾಯಿತು. ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವ ಸ್ವಸಹಾಯ ಸಂಘಗಳ ಸದಸ್ಯರನ್ನು ಈ ಸಂದರ್ಭ ಗೌರವಿಸಲಾಯಿತು. ನಿರ್ದೇಶಕ ಸತೀಶ್ ಪಲ್ಲಮಜಲು ವಂದಿಸಿದರು. ಶಿವರಾಮ್ ಮರ್ತಾಜೆ ಮತ್ತು ಪ್ರತಿಭಾ ಕಾರ್ಯಕ್ರಮ ನಿರ್ವಹಿಸಿದರು. ದೇರಳಕಟ್ಟೆಯ ಜಾಗ್ವಾರ್ ಫಿಟ್ನೆಸ್ ಸೆಂಟರ್ ನೇತೃತ್ವದಲ್ಲಿ ಜಾಗ್ವಾರ್ ಕ್ಲಾಸಿಕ್ ಕೇರಳ ಕರ್ನಾಟಕ ರಾಜ್ಯಗಳ ಫಿಟ್ನೆಸ್ ಸ್ಪರ್ಧೆ ಜಾಗ್ವಾರ್ ಕ್ಲಾಸಿಕ್ 2024 ಜನವರಿ 20ರಂದು ದೇರಳಕಟ್ಟೆಯಲ್ಲಿ ಜರುಗಲಿದೆ ಎಂದು ಆಯೋಜಕ ನಾಸಿರ್ ಸಾಮಣಿಗೆ ಹೇಳಿದ್ದಾರೆ. ತೊಕ್ಕೋಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಅದೇ ರೀತಿ ನಾವು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿಕೊಂಡು ಇದೇ ಬರುವ 20ರಂದು ಆದಿತ್ಯವಾರದಂದು ದೇರಳಕಟ್ಟೆಯ ಸಿಟಿ ಗ್ರೌಂಡ್ನಲ್ಲಿ ಜಾಗ್ವಾರ್ ಫಿಟ್ನೆಸ್ ಸೆಂಟರ್ನ ಅವರ ನೇತೃತ್ವದಲ್ಲಿ ಜಾಗ್ವಾರ್ ಕ್ಲಾಸಿಕ್ ಎಂಬ ಕೇರಳ ಮತ್ತು ಕರ್ನಾಟಕದ 2 ರಾಜ್ಯಗಳ ದೇಹದಾರ್ಢ್ಯ ಸ್ಪರ್ಧೆಯನ್ನು ಆಯೋಜಿಸಲು ಉದ್ದೇಶಿಸಿದ್ದೇವೆ. ಈ ಒಂದು ಪ್ರೆಸ್ ಮೀಟ್ನಲ್ಲಿ ಇದರ ಮಾಲಕರು ಈಗಾಗಲೇ ಮಿಸ್ಟರ್ ಕರ್ನಾಟಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ನವಾಜ್ರವರಿದ್ದಾರೆ. ಅದೇ ರೀತಿ ಜಾಗ್ವಾರ್ ಕ್ಲಾಸಿಕ್ ಇದರ ಓನರಾದಂತಹ ಸಿದ್ದೀಕರವರಿದ್ದಾರೆ. ಇನ್ನೊಬ್ಬರು ಮಿತ್ರರು ಮಿಸ್ಟರ್ ಏಷ್ಯಾ ಪ್ರಶಸ್ತಿ ಪಡೆದಿರತಕ್ಕಂತಹ ರಮೀಜ್ರವರಿದ್ದಾರೆ ಹಾಗೂ ಮಿಸ್ಟರ್ ಸೌತ್ ಇಂಡಿಯಾ ಪ್ರಶಸ್ತಿ ಪಡೆದ ವಿನೋದ್ ರವರ ಈ ಎಲ್ಲರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ನಿಮ್ಮ ಪತ್ರಕರ್ತರ ಮುಖಾಂತರ ಎಲ್ಲ ನಾಡಿನ ಯುವಕರು ದೇಹದಾರ್ಢ್ಯ ಸ್ಪರ್ಧೆಯನ್ನು ಸ್ಪರ್ಧೆಗೆ ಸ್ಪರ್ಧಿಸತಕ್ಕಂಥ ಎಲ್ಲರನ್ನು ನಾನು ಅವರಿಗೆ ಆಹ್ವಾನ ಕೊಡೋದರೊಂದಿಗೆ ತಾವುಗಳು ಆದಷ್ಟು ಬೇಗ ಯಾರೆಲ್ಲ ಇದ್ದಾರೆ ಅವರ ಎಲ್ಲ ವಿಚಾರವನ್ನು ಈ ಆಯೋಜಿಸಿರ್ತಕ್ಕಂತಹ ಈ ತಂಡಕ್ಕೆ ನೀವು ಕೊಡಬೇಕಾಗಿ ವಿನಂತಿಯನ್ನು ಮಾಡೋದರೊಂದಿಗೆ ಈ ಕಾರ್ಯಕ್ರಮವನ್ನು ನಾಳಿದ್ದು ಸಂಜೆ 4 ಗಂಟೆಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ ಈ ಪ್ರದೇಶದ ಉಳ್ಳಾಲದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರ ನೇತೃತ್ವದಲ್ಲಿ ಅದೇ ರೀತಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿಂಡಿಕೇಟ್ ಬ್ಯಾಂಕ್ ಸದಸ್ಯರಾಗಿರ್ತಕ್ಕಂಥ UT ಇಫ್ತಿಕಾರ್ ಅವರು, ಪುತ್ತೂರು ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರು, ಕರ್ನಾಟಕ ಪ್ರದೇಶ KPCC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಪದ್ಮರಾಜರವರು, KPCC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಿಥುನ್ ರೈ ಅವರು, ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈಗಾಗಲೇ ಕಂಬಳ ಸಮಿತಿಯ
ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಪ್ರಶಾಂತ್ ಕಾಜಾರವರು, ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಆಗಿರ್ತಕ್ಕಂತಹ ಅಬ್ದುಲ್ ಶಕೀಲ್ರವರು, ನರಿಂಗಾನ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ನವಾಜ್ರವರು, ಸ್ಥಳೀಯ ಪಂಚಾಯತಿನ ಅಧ್ಯಕ್ಷೆಯಾಗಿರ್ತಕ್ಕಂಥ ರಜಿಯಾರವರು, ಪಂಚಾಯತಿನ ಸದಸ್ಯರಾಗಿದ್ದ ಇಕ್ಬಾಲ್ರವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಎಂ ಸತ್ತಾರ್ರವರು, ಅವರ ಸಹೋದರ ಸಿ ಎಂ ಫಾರೂಕ್ರವರು, ಸ್ಥಳೀಯ ಮಟ್ಟದ ನಾಯಕರು, ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ, ಅದರ ರೂಪುರೇಷೆಯನ್ನು, ಅದರ ದೇಹದಾಟ ಸ್ಪರ್ಧೆಯ ವಿಚಾರವಾಗಿ ಈಗಾಗಲೇ ನಾನು ಪ್ರಸ್ತಾವನೆ ಮಾಡಿರ್ತಕ್ಕಂತಹ ಮಿಸ್ಟರ್ ಏಷ್ಯಾ ಪ್ರಶಸ್ತಿ ಪಡೆದ ರಮೇಶ್ರವರು, ಬಹುಶಃ ಇವರು ಇವೆಲ್ಲ ಯುವಕರನ್ನು ಯುವಕರು ಇವರ ಬಗ್ಗೆ ಗೊತ್ತಿದೆ, ಇವರು ಇದರ ವಿಚಾರವಾಗಿ ಮಾತನಾಡಲಿಕ್ಕಿದ್ದಾರೆ. ಪ್ರಪ್ರಥಮ ಬಾರಿಗೆ ದೇರ್ಲಕಟ್ಟೆ ಜಂಕ್ಷನ್ನಲ್ಲಿ ರಾಜಕೀಯ ರಹಿತ, ಜಾತಿ ಮತ ಭೇದ ಭಾವವಿಲ್ಲದ ದೇಹದಾಡಿಯ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯ ಯುಟಿ ಇಫ್ತಿಕಾರ್, ಪುತ್ತೂರು ಶಾಸಕ ಅಶೋಕ್ ರೈ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್, ಮಿಥುನ್ ರೈ, ಪ್ರಶಾಂತ್ ಕಾಚವ, ಬಿಜೆಪಿ ಮುಖಂಡ ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ಅಬ್ದುಲ್ ಶಕೀಲ್ ನರಿಂಗಾನ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನವಾಜ್, ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜಿಯಾ ಇಕ್ಬಾಲ್, ಸಿ ಎಂ ಸತ್ತಾರ್, ಸಿ ಎಂ ಫಾರೂಕ್ ಸೇರಿದಂತೆ ಸ್ಥಳೀಯ ನಾಯಕರು ಭಾಗವಹಿಸಲಿದ್ದಾರೆ ಎಂದರು. ನಾವು ದೇರ್ಲಕಟ್ಟೆಯಲ್ಲಿ ಪ್ರಪ್ರಥಮವಾಗಿ ಜಾಗೃತ ಫಿಟ್ನೆಸ್ ಇದರ ವತಿಯಿಂದ ಜಾಗೃತ ಕ್ಲಾಸಿಕ್ 2024 ಈಗ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ನಾನು ಮತ್ತೆ ನವಾಜ್ ಅನ್ನೋದು ತುಂಬಾ ಟೈಮಿಂದ ಒಂದು ಉದ್ದೇಶವಾಗಿತ್ತು. ಒಂದು ಜಾಗೃತ ದೇರ್ಲಕಟ್ಟೆ ಎಂಬ ಊರಲ್ಲಿ ಒಂದು ಜಾಗೃತ ಫಿಟ್ನೆಸ್ ಎಂಬ ಜಿಮ್ ಅನ್ನು ಓಪನ್ ಮಾಡೋಕ್ಕೆ, ಅದು ಆಲ್ಮೋಸ್ಟ್ ಈಗ ನಾವು ಓಪನ್ ಮಾಡಿ 7 months ಆಲ್ಮೋಸ್ಟ್ ಆಯಿತು. ಅದಕ್ಕೋಸ್ಕರ ಅದೇ ಊರಲ್ಲಿ ಒಂದು ಜಾಗೃತ ಕ್ಲಾಸಿಕ್ ಎಂಬ ದೇಹದಾಳಿ ಸ್ಪರ್ಧೆಯನ್ನು ಓಪನ್ ಮಾಡುವ ಉದ್ದೇಶವಿತ್ತು. ಅದಕ್ಕೆ ಸಹೋದರರೆಲ್ಲ ಮಿತ್ರರೆಲ್ಲ ಇವರ ಸಪೋರ್ಟಿನಿಂದ ಈ ಉದ್ದೇಶವು ಇದೆ. ಬರುವ ತಾರೀಕು 20ನೇ ತಾರೀಕು ದೇರ್ಲಕಟ್ಟೆಯಲ್ಲಿ ನೆರವೇರಿಸಿದ್ದೇವೆ. ತಮ್ಮ ಎಲ್ಲರ ಸಹಕಾರ ಅದಕ್ಕೆ ಪೂರಕವಾಗಿರುತ್ತದೆ. ಮತ್ತೆ ಕರ್ನಾಟಕ ಸ್ಟೇಟ್ ಮತ್ತು ಕೇರಳ ಸ್ಟೇಟ್ ಇಬ್ಬರು ಸುತ ಈ ದೇಹದಾಳಿ ಸ್ಪರ್ಧೆಗೆ ಬರಲಿದ್ದಾರೆ. ಮತ್ತೆ ಊರಿನವರೆಲ್ಲ ತಮ್ಮ ಸಹಕಾರ ಎಲ್ಲೋ ನಮ್ಮಂತ ಇರಬೇಕೆಂದು ತಮ್ಮಲ್ಲಿ ಈ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಏಷ್ಯಾ ವಿಜೇತ ರಮೀಜ್ ಮಾತನಾಡಿ, ಹೈಟ್ ಕ್ಯಾಟಗರಿ ಜೂನಿಯರ್ ಅಂಡರ್ 23 ಮೆನ್ಸ್ ಫಿಸಿಕ್ ಮೆನ್ಸ್ ಸ್ಪೋರ್ಟ್ಸ್ ಮಾಡೆಲ್ ಜೀನ್ಸ್ ಮಾಡೆಲ್ ಫಸ್ಟ್ ಟೈಮರ್ ಬಾಡಿ ಬಿಲ್ಡಿಂಗ್ ಮಾನದಂಡದಡಿ ಸ್ಪರ್ಧಾಳುಗಳಿಗೆ ನೋಂದಣಿಗೆ ಅವಕಾಶವಿದೆ. ಒಟ್ಟು 150,000 ರೂಪಾಯಿಯ ಪ್ರಶಸ್ತಿ ಮೊತ್ತ ವಿಜೇತರಿಗೆ ನೀಡಲಾಗುವುದು ಎಂದರು. ಅದು Under-23 ಬರುತ್ತೆ. ಫಸ್ಟ್ ಟೈಮರ್ ಅಂತ, ಫಸ್ಟ್ ಟೈಮ್ ಯಾರು ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಅವರಿಗೆ ಒಂದು ಕ್ಯಾಟಗರಿ ಇಟ್ಟಿರ್ತೀವಿ. ಅದೇ ಮೆನ್ ಫಿಸಿಕ್ ಅಂತ ಇದೆ, ಶಾರ್ಟ್ಸ್ ಹಾಕಿಕೊಂಡು ಅದೊಂದು ಕ್ಯಾಟಗರಿ ಇಟ್ಟಿದ್ದೀವಿ. ಸ್ಪೋರ್ಟ್ಸ್ ಮಾಡಲ್ ಅಂತ ಒಂದು ಕ್ಯಾಟಗರಿ ಇದೆ. ಆ್ಯಂಡ್ ನಮಗೆ ಜೀನ್ಸ್ ಮಾಡಲ್ ಅಂತ ಒಂದು ಕ್ಯಾಟಗರಿ ಇದೆ. ಇದು ಬೇರೆ ಅಸೋಸಿಯೇಷನಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತಿಲ್ಲ. ಇದರಿಂದ ನಾವು ಯಂಗ್ ಅಥ್ಲೀಟ್ನವ್ರಿಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕಾಲ್ ಬಾಡಿ ಬಿಲ್ಡಿಂಗ್ ಅಲ್ಲದೇ ಬೇರೆ ರೀತಿ ಬಾಡಿ ಬಿಲ್ಡಿಂಗಲ್ಲಿ ಕೂಡ ನಾವು ತೋರಿಸ್ಕೆ ಹೋಗ್ತಾ ಇದ್ದೇವೆ. ಹಾಗೆಯೇ ಶೀಘ್ರದಲ್ಲಿ 20 ತಾರೀಕಿಗೆ ಅದನ್ನು ನೋಡಲಿಕ್ಕೆ ಸಿಗುತ್ತೆ. ಏಜ್ ಲಿಮಿಟ್ ಓಪನ್ ಬಾಡಿ ಬಿಲ್ಡಿಂಗ್ ಆಗಿರುತ್ತೆ ಕ್ಯಾಟಗರಿಲಿ. Under-23 ಅಂತ ಒಂದು ಜೂನಿಯರ್ ಕ್ಯಾಟಗರಿ ಇದೆ, ಅದು ಬಿಟ್ಟು ಬೇರೆಲ್ಲ ಓಪನ್, ಏಜ್ ಲಿಮಿಟ್ ಇಲ್ಲ ಸರ್. ಪ್ರ ಕ್ಯಾಟಗರಿಗೆ ನಾವು ಮೆಡಲ್, ಟ್ರೋಫಿ, ಸರ್ಟಿಫಿಕೇಟ್, ಹಾಗೆಯೇ ಅದರ್ ಗಿಫ್ಟ್ ನಮ್ಮ ಸ್ಪಾನ್ಸರ್ ಕೊಟ್ಟು ಅವರಿಂದ ಗಿಫ್ಟ್ ಸಿಗುತ್ತೆ. ಹಾಗೆಯೇ ಎಲ್ಲ ಕ್ಯಾಟಗರಿ ಅವರಿಗೆ 10,000 ತನಕ ಕ್ಯಾಶ್ ಪ್ರೈಸ್ ಇದೆ ಫಸ್ಟ್ ಪ್ಲೇಸ್ ವಿನ್ನರ್ಸ್ಗೆ. ಹಾಗೆಯೇ ಓವರ್ ಟೈಟಲ್ ಅವರಿಗೆ 30,000 ಹಾಗೂ 20,000 ರನ್ನರ್ ಅಪ್ಗೆ ಸಿಗುತ್ತೆ. ಇಲ್ಲ ಸರ್, ರಿಜಿಸ್ಟ್ರೇಷನ್ ಅವತ್ತೇ ಅದೇ ದಿನ 3 to 4 ತನಕ 4 ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನಾವು ಒಂದು 150 ಕ್ರೀಡಾಪಟುಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಯಾಕಂದ್ರೆ ಕಳೆದ ಬಾರಿ ನಾವು ಈ ಬೇರೆ ಅಸೋಸಿಯೇಷನ್ ಇಂದ ಹಾಗೆಯೇ ಬೇರೆ ಆರ್ಗನೈಸ್ ಮಾಡಿರೋ ಪ್ರಕಾರ ನಮಗೆ 100 ಹೆಚ್ಚು ಸ್ಪರ್ಧಿಗಳು ಬಂದಿದ್ದಾರೆ. ಹಾಗೆಯೇ ಈ ಸಲ ಕರ್ನಾಟಕ ಮತ್ತು ಕೇರಳ ಇರೋದ್ರಿಂದ 150 ತನಕ ಸ್ಪರ್ಧಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ.
ಮಿಸ್ಟರ್ ಕರ್ನಾಟಕ ಪ್ರಶಸ್ತಿ ವಿಜೇತ ನವಾಜ್, ಆಯೋಜಕ ಸಿದ್ದಿಕ್, ಮಿಸ್ಟರ್ ಸೌತ್ ಇಂಡಿಯಾ ವಿಜೇತ ವಿನೋದ್ ಉಪಸ್ಥಿತರಿದ್ದರು. ಇದು ಇಂದಿನ ಹಬ್ಬಕ್ಕೆ ಸುದ್ದಿಸೂಚಿಯ ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.